ಕಾರ್ಗಿಲ್. ಮೋದಿ ಮತ್ತೆ ಪಿಎಂ ಆದ್ರೆ ಅದಕ್ಕೆ ಕಾರಣ ರಾಮ ಅಲ್ಲ, ಪುಲ್ವಾಮಾ ದಂಗಲ್. ರಾಮ ಮಂದಿರವಲ್ಲ, ಪುಲ್ವಾಮಾ ಅಟ್ಯಾಕ್. ಚೇಂಜ್ ಆಯ್ತು ಕೇಸರಿ ರಣನೀತಿ. ಪುಲ್ವಾಮಾಗಿದ್ಯಾ ರಾಮನಿಗಿಂತಲೂ ಹೆಚ್ಚು ಮತ ಸೆಳೆಯೋ ಶಕ್ತಿ. ವೀಕ್ಷಿಸಿ ರಾಮ ಅಲ್ಲ ಪುಲ್ವಾಮಾ. ವಾಟ್, ಪತ್ನಿಗೆ ಅಬಾರ್ಷನ್ ಮಾಡಿಸಿದನ ಅಗ್ನಿಸಾಕ್ಷಿ ನಟ. ಅಗ್ನಿಸಾಕ್ಷಿ ಅಖಿಲ್ ಹುಡುಗಿಯರಿಗೆ ಹಾರಿಸಿದ್ನ ಪಟ. ದೇವ, ಗಂಡ ಹೆಂಡತಿ ಸಂಬಂಧಕ್ಕೆ ಚಿಕನ್ ಹುಳಿ ಹೆಂಡತಲ್ಲ. ಅಖಿಲ್ ಶ್ರುತಿ ಜಳಕ ಮಾಡಿ ಜಗಳಕ್ಕೆ ನಿಂತೇ ಬಿಟ್ರಲ್ಲ. ಅಗ್ನಿಸಾಕ್ಷಿ ಅನಾಹುತ. ಅಯ್ಯೋ ಕಾಪಾಡಿ, ಅಯ್ಯಯ್ಯೋ ಕಾಪಾಡಿ ಅಂತ ಮೊಸಳೆ ಕಣ್ಣೀರನ್ನ ಹಾಕೊಂತಳೆ. ಮತ್ತೊಂದು ಕಡೆ ಭಾರತದ ಗಡಿಯಲ್ಲಿ ಪಾಕ್ ಯುದ್ಧಕ್ಕೆ ಅಣಿಯಾಗ್ತಾ ಇದೆ. ಯುದ್ಧಕ್ಕೆ ಬರ್ತಾರಂತೆ, ಬರ್ಲಿ ಅಂತಾನೆ ಅಲ್ವಾ ಇಷ್ಟೆಲ್ಲ ಮಾಡಿದ್ದು ಅಂತ ಗಹಗಹಿಸಿ ನಗ್ತಾ ಇದ್ಯಂತೆ. ಇದೇ ಕಾರಣಕ್ಕೆ ಪಾಕ್ ಸೇನೆ ಗಡಿ ಭಾಗದಲ್ಲಿ ಬರೋ ಎಲ್ಲಾ ಆಸ್ಪತ್ರೆಗಳಿಗೂ ವಾರ್ನ್ ಮಾಡಿದೆ. ಇಷ್ಟೆಲ್ಲ ಮಾಡ್ಕೊಂಡಿರೋ ಪಾಪಿ ಪಾಕ್ನ ಬಿಟ್ಬಿಡ್ತೀವಾ? ಭಾರತ ಯುದ್ಧಕ್ಕೆ ಶತಸಿದ್ಧ, ನಮ್ಮವರೆಲ್ಲ ರೆಡಿಯರಿ. ಮೋದಿ ಗ್ಯಾಂಗ್ ಮುಗಿ ಬೀಳೋದು ಪಕ್ಕಾ. ಆಲ್ ಆರ್ ಗೆಟ್ ರೆಡಿ. ಎಷ್ಟೆಲ್ಲ ಭಯವಿದ್ರು, ಒಳಗೆ ಪುಕ ಪುಕ ಅಂತಿದ್ರು, ಇಮ್ರಾನ್ ಖಾನ್ ಯುದ್ಧಕ್ಕೆ ಬರೋದಾದ್ರೆ ಬನ್ನಿ ಅಂತ ಅದ್ಯಾವ ಬಾಯಲ್ಲಿ ಕರೆದ್ರೋ ಏನೋ, ಕರೆಯೋದು ಕರೆದು ಈಗ ತಮ್ಮವರಿಗೆಲ್ಲ. ಭಾರತ ಯುದ್ಧಕ್ಕೆ ಬರುವುದು ಶತಸಿದ್ಧ, ನಮ್ಮನ್ನ ಅವರು ಸುಮ್ಮನೆ ಬಿಡೋಲ್ಲ. ಯಾವುದಕ್ಕೂ ನಮ್ಮವರೆಲ್ಲ ಹುಷಾರಾಗಿರಿ, ಏನ್ ಬೇಕಾದ್ರೂ ಆಗಬಹುದು, ಎಲ್ಲದಕ್ಕೂ ರೆಡಿಯಾಗಿ ಬಿಡಿ ಅಂತ ಪಾಕ್ ಸೇನೆ ಇದೀಗ ತನ್ನೆಲ್ಲ ನಾಗರಿಕರಿಗೆ ಎಚ್ಚರಿಕೆ ನೀಡಿದೆ. ಅಷ್ಟೇ ಅಲ್ಲ, ಎಲ್ಲಾ ಆಸ್ಪತ್ರೆಗಳಿಗೂ ಪತ್ರ ಬರೆದು ಡಾಕ್ಟರ್ಗಳಿಗೆ ರಜೆ ಕೊಡಬೇಡಿ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ನಡೆಯಬಹುದು, ಎಲ್ಲರೂ ಅಲರ್ಟ್ ಆಗಿರಿ ಅಂತ ಎಚ್ಚರಿಸಿದೆ. ಪುಲ್ವಾಮಾ ದಾಳಿ ಹಿನ್ನೆಲೆಯಲ್ಲಿ ಭಾರತ ಪಾಕ್ ಮೇಲೆ ಯಾವಾಗ ಬೇಕಾದ್ರೂ ಸಮರ ಸಾರೋ ಬಗ್ಗೆ ಪಾಕ್ಗೆ ಈಗ ಆತಂಕ ಇದ್ದೇ ಇದೆ. ಹಾಗಾಗಿ ಪಾಕಿಸ್ತಾನ ಸೇನೆ ಯುದ್ಧದಲ್ಲಿ ಗಾಯಗೊಳ್ಳೋ ಸೈನಿಕರಿಗೆ ಅಗತ್ಯ ಚಿಕಿತ್ಸೆ ನೀಡಲು ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲು ಪಂಜಾಬ್ ಸಿಂಧ್ ಪ್ರಾಂತ್ಯದಲ್ಲಿರುವ ನಾಗರಿಕರು ಮತ್ತು ಮಿಲಿಟರಿ ಆಸ್ಪತ್ರೆಗಳಿಗೆ ಸೂಚನೆ ನೀಡಿದೆ. ಕ್ವೆಟಾದಲ್ಲಿರೋ ಪಾಕಿಸ್ತಾನ ಸೇನೆಯ ಕ್ವೆಟಾ ಲಾಜಿಸ್ಟಿಕ್ ಏರಿಯಾದಿಂದ ಎಲ್ಲಾ ಕಡೆ ಯುದ್ಧದ ಬಗ್ಗೆ ಅಲರ್ಟ್ ಘೋಷಿಸಲಾಗಿದೆ. ಗಡಿಯಲ್ಲಿ ಪಾಕ್ ಸೇನೆಯಿಂದ ಬಂಕರ್, ಅವರಿಗೂ ಗೊತ್ತಿದೆ ಆಗೋದು ಪಕ್ಕಾ ಪಂಚರ್. ಭಾರತದ ಸೇನಾ ಬಲ ತಿಳಿದುಕೊಂಡೇ ಈಗ ಎಲ್ಲಾ ರೀತಿಯಾಗಿ ಸಜ್ಜಾಗಲು ಪಾಕ್ ಅಣಿಯಾಗುತ್ತಿದೆ. ಯಾವಾಗ ಯಾವ ಕ್ಷಣ ಏನಾಗಲಿದೆಯೋ ಏನೋ ಅನ್ನೋ ಆತಂಕದಲ್ಲಿ ಎಲ್ಲಾ ಹಾಸ್ಪಿಟಲ್ಗೂ ಪತ್ರ ಬರೆದು ವೈದ್ಯರಿಗೆ ನಾವು ಹೇಳೋ ಗಂಟ ರಜೆ ಇಲ್ಲ ಅಂತ ಘೋಷಿಸಿದೆ. ಸೈನಿಕರಿಗೆ ಯುದ್ಧದಲ್ಲಿ ಏನಾದ್ರೂ ಆದ್ರೆ ಎಲ್ಲಾ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗಬೇಕು, ಅದಿಲ್ಲ ಇದಿಲ್ಲ ಅಂತ ಸಬೂಬು ಹೇಳಬಾರದು. ಆ ನಿಟ್ಟಿನಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಿಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಇಷ್ಟೆಲ್ಲ ಬಂದೋಬಸ್ತ್ ಮಾಡಿಕೊಳ್ತಿರೋ ಪಾಕ್ಗೂ ಚೆನ್ನಾಗಿ ಗೊತ್ತಿದೆ, ಯುದ್ಧದಲ್ಲಿ ಭಾರತದ ಸೈನಿಕರು ಕೊಡೋ ಪಂಚ್ಗೆ ಪಾಕ್ ಸೈನಿಕರು ಪಂಚರ್ ಆಗೋದು ಪಕ್ಕ ಅಂತ ಫಿಕ್ಸ್ ಆಗಿಯೇ ಪಾಕ್ ಇಷ್ಟೆಲ್ಲ ಮುತುವರ್ಜಿ ಮಾಡ್ತಿದೆ. ಮುಷರಫ್ ಹೇಳ್ತಾವ್ರೆ ತಪ್ಪಾಗಿದೆ ನಿಜ, ಆದ್ರೆ ಪಾಕ್ ಇದಕ್ಕೆ ಕಾರಣವಲ್ಲ. ಯುದ್ಧಕ್ಕೆ ಬರೋದಾದ್ರೆ ಬನ್ನಿ, ನಾವ ನೀವ ನೋಡೇ ಬಿಡೋಣ. ಇಟ್ ಇಸ್ ಟೆರಬಲ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್, ಅಂಡ್ ವಿ ರಿಗ್ರೆಟ್ ಅಂಡ್ ವಿ ಐ ಕಂಡೆಮ್ ಇಟ್. ಬಟ್ ಹೌಎವರ್ ಲೆಟ್ ಮೀ ಆಲ್ಸೋ ಟೆಲ್ ಯು ದಟ್ ಜೈಷ್ ಮೊಹಮ್ಮದ್ ಅಂಡ್ ಇಟ್ಸ್ ಲೀಡರ್ ಇಸ್ ದ ಒನ್ ಹೂ ಅಟೆಂಪ್ಟೆಡ್ ಟು ಕಿಲ್ ಮೀ. ಐ ವಾಸ್ ದೇರ್ ವಾಸ್ ಅ ಸೂಯಿಸೈಡ್ ಅಟ್ಯಾಕ್ ಆನ್ ಮೀ ವಿಚ್ ವಾಸ್ ಕ್ಯಾರಿಡ್ ಔಟ್ ಬೈ ಜೈಷ್ ಮೊಹಮ್ಮದ್ ಅಂಡ್ ದಿಸ್ ಮ್ಯಾನ್ ಮೌಲಾನಾ ಅಜರ್. ಪುಲ್ವಾಮಾ ದಾಳಿಯಲ್ಲಿ ಜೈಷ್ ಸಂಘಟನೆಯ ಪಾತ್ರದ ಬಗ್ಗೆ ಪಾಕ್ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ ಒಪ್ಪಿಕೊಂಡಿದ್ದಾರೆ, ಘಟನೆಯನ್ನ ಖಂಡಿಸಿದ್ದಾರೆ. ಆದ್ರೆ ಇದರಲ್ಲಿ ಪಾಕ್ನ ಬ್ಲೇಮ್ ಮಾಡುವುದು ತಪ್ಪು ಅಂತಿದ್ದಾರೆ.
ಪಾಕ್ ಏನು ಇದರಲ್ಲಿ ಪಾತ್ರವಿಲ್ಲ, ಸುಮ್ಮನೆ ಪಾಕ್ ಮೇಲೆ ಗೂಬೆ ಕೂರಿಸಬೇಡಿ. ನಿಮ್ಮ ಸೇನೆಗೆ ಶಕ್ತಿ ಇದೆ ಅಂತ ಪಾಕ್ ಮೇಲೆ ಯುದ್ಧಕ್ಕೆ ಬರುವುದಾದ್ರೆ ಬಂದ್ರೆ ಅದಕ್ಕಿಂತ ಮತ್ತೊಂದು ದೊಡ್ಡ ತಪ್ಪೇ ಇರೋಲ್ಲ ಅಂತ ಮೋದಿಗೆ ಸವಾಲ್ ಹಾಕಿದ್ದಾರೆ. ಇಟ್ ವಿಲ್ ಬಿ ದ ಬಿಗ್ಗೆಸ್ಟ್ ಬ್ಲಂಡರ್ ದಟ್ ಯು ಡೂ ಇಫ್ ಯು ಥಿಂಕ್ ಯು ಕ್ಯಾನ್ ಅಟ್ಯಾಕ್ ಪಾಕಿಸ್ತಾನ್ ಅಂಡ್ ದಟ್ ಯುವರ್ ಆರ್ಮಿ ಕ್ಯಾನ್ ಸಬ್ಡ್ಯೂ ಪಾಕಿಸ್ತಾನ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಬ್ಲಂಡರ್ ದಟ್ ಯು ಕ್ಯಾನ್ ಡೂ. ಅಂಡ್ ಇಫ್ ಯು ಥಿಂಕ್ ಪಾಕಿಸ್ತಾನ್ ಆರ್ಮಿ ಇಸ್ ದಟ್ ವೀಕ್ that we will submit under such verbosity and bravado, you are sadly mistaken. So let me convey this message to the Prime Minister. ಕೊನೆಗೆ ಮುಷರಫ್ ಕೂಡ ಪಾಕ್ ಮೇಲೆ ಯುದ್ಧಕ್ಕೆ ಬನ್ನಿ ಅಂತ ಪಂತಾಹ್ವಾನ ನೀಡವ್ರೆ. ಹಾಗಾದ್ರೆ ಮೋದಿಯದ್ದು ವಾಟ್ ನೆಕ್ಸ್ಟ್ ಸ್ಟೆಪ್? ಸವಾಲು ಸ್ವೀಕರಿಸ್ಬಿಡ್ತಾರಾ, ಯುದ್ಧ ಸಾರಿ ಬಿಡ್ತಾರಾ? ಮುಂದಿನ ನಡೆ ಏನು? ಇಷ್ಟೆಲ್ಲಾ ಮಾತನ್ನ ಕೇಳಿಸ್ಕೊಂಡು ಸುಮ್ನೆ ಕೂರ್ತಾರಾ, ಅಥವಾ ಆಗಿದ್ದಾಗ್ಲಿ ಹೋಗಿದ್ದೋಗ್ಲಿ ಅಂತ ಯುದ್ಧವನ್ನ ಸಾರ್ತಾರ? ಪ್ರತೀಕಾರದ ಸಮರ ಯಾವಾಗ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಮತ್ತೊಂದು ಸಾರ್ವತ್ರಿಕ ಚುನಾವಣೆ ಬರ್ತದೆ. ಇನ್ನು 3 ತಿಂಗಳುಗಳ ಕಾಲ ದೇಶವಿಡೀ ಚುನಾವಣಾ ಜಾತ್ರೆಯಲ್ಲಿ ಮುಳುಗಿ ಹೋಗಲಿದೆ. 5 ವರ್ಷಗಳ ಹಿಂದೆ ಇದೇ ಸಂದರ್ಭದಲ್ಲಿ ದೇಶವಿಡೀ ಮೋದಿ ಜಪ ಮಾಡುತ್ತಿತ್ತು. ಈಗ ಮತ್ತೆ ಚುನಾವಣೆ ಬಂದಿದ್ದು ಮೋದಿಗೆ ಸಡ್ಡು ಹೊಡೆಯಲು ವಿಪಕ್ಷಗಳು ಕೂಡ ಸರಿಯಾದ ಪ್ರತಿತಂತ್ರ ಹೇಳುತ್ತಿವೆ. ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲಬಹುದು, ಯಾರು ಪ್ರಧಾನಿಯಾಗಬಹುದು ಅನ್ನೋ ಕುತೂಹಲ ಇದ್ದೇ ಇದೆ. ಆದರೆ ಚುನಾವಣೆಯ ಹೊಸ್ತಿನಲ್ಲೇ ಜಮ್ಮು ಕಾಶ್ಮೀರದಲ್ಲಿ ರಣಭೀಕರ ಉಗ್ರ ದಾಳಿ ನಡೆದಿರುವುದು ಚುನಾವಣೆಯ ಮೇಲೆ ನೇರ ಪರಿಣಾಮವಿರುವ ಸಾಧ್ಯತೆಗಳು ನಿಚ್ಚಳವಾಗ್ತಿವೆ. ಮತ್ತೊಂದು ಸಂಗತಿಯನ್ನ ಹೇಳಬೇಕು. ಕಳೆದ 3 ದಶಕಗಳಿಂದಲೂ ಭಾರತೀಯ ಜನತಾ ಪಾರ್ಟಿ ಪ್ರತಿ ಚುನಾವಣೆಗೂ ರಾಮಮಂದಿರ ವಿಚಾರವನ್ನ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಬಂದಿದೆ. ಹಿಂದುತ್ವದ ಸಿದ್ಧಾಂತದ ಆಧಾರದಲ್ಲಿ ರಚನೆಯಾಗಿರುವ ಬಿಜೆಪಿ ಪಕ್ಷಕ್ಕೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಮಂದಿರ ಕಟ್ಟೋದೇ ಪರಮೋಚ್ಚ ಗುರಿ ಎಂದರೂ ತಪ್ಪಲ್ಲ. ಹೀಗಾಗಿ ಪ್ರತಿ ಚುನಾವಣೆಯಲ್ಲೂ ಬಿಜೆಪಿ ರಾಮಮಂದಿರ ನಿರ್ಮಾಣದ ಭರವಸೆ ಕೊಡ್ತಾ ಬಂದಿದೆ. ಇಲ್ಲಿವರೆಗೆ 2 ಅವಧಿಗೆ ಬಿಜೆಪಿ ದೇಶವನ್ನಾಳೋ ಅವಕಾಶ ಸಿಕ್ಕಿದ್ರೂ ಕಾನೂನಾತ್ಮಕ ತೊಡಕುಗಳನ್ನ ನಿವಾರಿಸಿ ಮಂದಿರ ಕಟ್ಟೋಕೆ ಮಾತ್ರ ಸಾಧ್ಯವಾಗಿಲ್ಲ. ಹೀಗಾಗಿ ಈ ಬಾರಿ ಚುನಾವಣೆಯಲ್ಲೂ ರಾಮಮಂದಿರ ವಿಚಾರವನ್ನ ಕೇಸರಿ ಪಡೆ ಪ್ರಮುಖ ವಿಚಾರವನ್ನಾಗಿ ಬಳಸಲು ಮುಂದಾಗಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ತನ್ನ ಸ್ಟ್ರಾಟಜಿಯನ್ನ ಬದಲಾಯಿಸಿದೆ. ಸುಮಾರು 40 ವರ್ಷಗಳ ಹಿಂದೆ ಸ್ಥಾಪನೆಯಾದ ಬಿಜೆಪಿ ಪಕ್ಷ ಇವತ್ತು ದೇಶದ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗಗಳಲ್ಲಿ ತನ್ನ ಅಧಿಪತ್ಯ ಸ್ಥಾಪಿಸಿದೆ. ಅಂದ್ರೆ ಅದಕ್ಕೆ ಕಾರಣ ರಾಮಮಂದಿರ ವಿಚಾರ, ಅಯೋಧ್ಯೆ ಗಲಾಟೆ, ರಾಮರಥ ಯಾತ್ರೆ, ಹೀಗೆ ಹಿಂದೂ ಜನರನ್ನ ಈ ಮಂದಿರ ವಿಚಾರದಲ್ಲಿ ಬಿಜೆಪಿ ಒಟ್ಟುಗೂಡಿಸಿತು ಅನ್ನೋ ಮಾತಿದೆ. ರಾಮಮಂದಿರ ವಿಚಾರ ಬಿಜೆಪಿಗೆ ಬಲ ತಂದು ಕೊಟ್ಟಿದ್ಯೇನೋ ನಿಜ, ಆದ್ರೆ ರಾಮ ಮಂದಿರಾನೇ ಬಿಜೆಪಿಯನ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ಲಿಸುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದು ರಾಮ ಜಪದಿಂದಲ್ಲ, ಕಾರ್ಗಿಲ್ ಯುದ್ಧದಿಂದ.
ನಂತರ ನಡೆಯಿತು ಚುನಾವಣೆ. ದೇಶ ಗೆದ್ದು ಪ್ರಧಾನಿಯಾದ್ರು ವಾಜಪೇಯಿ. ಹೌದು, 1998 ಯಾವ ಪಕ್ಷಕ್ಕೂ ಬಹುಮತ ಬಂದಿರಲಿಲ್ಲ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಸೀಟುಗಳಲ್ಲಿ ಗೆದ್ದಿದ್ದ ಬಿಜೆಪಿ ಉಳಿದ ಪ್ರಾದೇಶಿಕ ಪಕ್ಷಗಳನ್ನ ಒಟ್ಟುಗೂಡಿಸಿ ಮೈತ್ರಿಕೂಟ ರಚಿಸಿತು. ವಾಜಪೇಯಿ ಪ್ರಧಾನಿಯಾದ್ರು, ಆದರೆ ಈ ಮೈತ್ರಿಕೂಟದ ಸರ್ಕಾರದಲ್ಲಿ ಸ್ಥಿರತೆ ಇರಲಿಲ್ಲ. ವಾಜಪೇಯಿ ಪ್ರಧಾನಿಯಾಗಿ 10 ಕಳೆಯೋದ್ರೊಳಗೆ ಪಾಕ್ ಜೊತೆ ಯುದ್ಧ ಮಾಡಬೇಕಾಗಿ ಬಂತು. ಕಾರ್ಗಿಲ್ ಸಮರ ನಡೆಯಿತು. ಇಡೀ ದೇಶವೇ ವಾಜಪೇಯಿ ಜೊತೆ ನಿಲ್ತು. ಆದರೆ ಕಾರ್ಗಿಲ್ ಯುದ್ಧದಲ್ಲಿ ಪಾಕ್ ವಿರುದ್ಧ ಗೆದ್ದ ಅಟಲ್ ಸರ್ಕಾರ ಉಳಿಸಿಕೊಳ್ಳೋದ್ರಲ್ಲಿ ಸೋತ್ರು. ಮೈತ್ರಿಕೂಟದ ಅಸ್ಥಿರ ಸರ್ಕಾರ ಯುದ್ಧದಲ್ಲಿ ಗೆದ್ದ ತಿಂಗಳಲ್ಲೇ ಬಿದ್ದು ಹೋಯಿತು. ಹೊಸದಾಗಿ ಚುನಾವಣೆ ನಡೆಯಿತು. ಕಾರ್ಗಿಲ್ ಯುದ್ಧದ ನಂತರದ ಚುನಾವಣೆಯಲ್ಲಿ ವಾಜಪೇಯಿ ನೇತೃತ್ವದ ಎನ್ಡಿಎ ಕೂಟ ಭರ್ಜರಿ ಗೆಲುವು ಸಾಧಿಸಿತು. ಸ್ಥಿರ ಸರ್ಕಾರ ರಚನೆಯಾಯಿತು. ಅಟಲ್ 5 ಕಾಲ ನಿರಾತಂಕವಾಗಿ ಆಡಳಿತ ನಡೆಸಿದ್ರು. ಸಾಕ್ಷಿ ಅಖಿಲ್ ಹುಡುಗಿಯರಿಗೆ ಹಾರಿಸಿದ್ನ ಪಟ್ಟ. ದೇವ ಗಂಡ ಹೆಂಡತಿ ಸಂಬಂಧಕ್ಕೆ ಚಿಕನ್ ಹುಳಿ ಹೆಂಡತಲ್ಲ. ಅಖಿಲ್ ಶ್ರುತಿ ಜಳಕ ಮಾಡಿ ಜಗಳಕ್ಕೆ ನಿಂತೇ ಬಿಟ್ರಲ್ಲ. ಅಗ್ನಿ ಸಾಕ್ಷಿ ಅನಾಹುತ. ಚುನಾವಣೆ ಹತ್ತಿರ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಪುಲ್ವಾಮಾ ದಾಳಿ ನಡೆದಿದೆ. ಕಾರ್ಗಿಲ್ ವಾರ್ ವಾಜಪೇಯಿ ಅವರನ್ನ ಮತ್ತೊಮ್ಮೆ ಪಿಎಂ ಮಾಡಿದಂತೆ ಈಗ ಪುಲ್ವಾಮಾ ಅಟ್ಯಾಕ್ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡುತ್ತಾ. ಕೇಸರಿ ಪಡೆಯ ಬದಲಾದ ರಣನೀತಿ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಈ ರಿಪೋರ್ಟ್ನಲ್ಲಿದೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ತಳಮಟ್ಟದಿಂದಲೇ ಎಲೆಕ್ಷನ್ ಸ್ಟ್ರಾಟಜಿಗಳನ್ನ ವಿವಿಧ ರಾಜಕೀಯ ಪಕ್ಷಗಳು ಹೆಣಿತಾ ಇವೆ. ಬಿಜೆಪಿಯ ಬ್ಯಾಕ್ ಬೋನ್, ಗಾಡ್ ಫಾದರ್ ಅಂತಾನೆ ಕರೆಸಿಕೊಂಡು ಆರ್ಎಸ್ಎಸ್ ಈಗಾಗಲೇ ದೇಶದ ಮೂಲೆ ಮೂಲೆಯಲ್ಲಿ ಮೋದಿಯ ಪರ ಸೈಲೆಂಟ್ ಕ್ಯಾಂಪೇನ್ ಶುರು ಮಾಡಿದೆ. ಆದರೆ ಈ ಬಾರಿ ಮಾತ್ರ ಹೊಸ ಮಂತ್ರದೊಂದಿಗೆ ಮೋದಿಯನ್ನ ಗೆಲ್ಲಿಸೋಕೆ ಆರ್ಎಸ್ಎಸ್ ಸಜ್ಜಾಗಿದೆಯಂತೆ. ಅದು ಕೂಡ ಕೊನೆ ಕ್ಷಣದಲ್ಲಿ ಮಾಡಿಕೊಂಡಂತಹ ಬದಲಾವಣೆ. ಮೊನ್ನೆವರೆಗೂ ರಾಮಮಂದಿರ ವಿಚಾರದ ಮೇಲೆ ಎಲೆಕ್ಷನ್ಗೆ ಹೋಗೋ ತಯಾರಿಯಲ್ಲಿದ್ದ ಕೇಸರಿ ಪಡೆ ದಿಢೀರಂತ ಪುಲ್ವಾಮಾಗೆ ಶಿಫ್ಟ್ ಆಗಿದೆಯಂತೆ. ಅಂದು ಕಾರ್ಗಿಲ್, ಇಂದು ಪುಲ್ವಾಮಾ. ಚುನಾವಣೆ ಮೇಲೆ ಖಂಡಿತ ಇದರ ಪರಿಣಾಮ. ಹಿಂದುತ್ವ ಪ್ರಖರ ರಾಷ್ಟೀಯತೆ ಬಿಜೆಪಿ ಸಿದ್ಧಾಂತ. ಬಿಜೆಪಿಯನ್ನ ನಿಯಂತ್ರಣ ಮಾಡೋದು ಆರ್ಎಸ್ಎಸ್ ಅಂತ ಗುಟ್ಟಾಗಿ ಉಳಿದಿರೋ ವಿಚಾರವಲ್ಲ. ಆರ್ಎಸ್ಎಸ್ನಿಂದ ಬಂದವರೇ ಬಿಜೆಪಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ. ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಎಲ್ಲರೂ ಒಂದು ಕಾಲದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರೇ. ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಬೇರು ಮಟ್ಟದಿಂದ ಬಲ ತಂದುಕೊಡೋದು ಇದೇ ಆರ್ಎಸ್ಎಸ್. ಈಗಾಗಲೇ ದೇಶಾದ್ಯಂತ ಕೇಸರಿ ಪಡೆ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋದಕ್ಕೆ ಕೆಲಸ ಶುರು ಮಾಡಿದೆ. ಈ ಬಾರಿಯೂ ರಾಮಮಂದಿರ ಜಪ ಮಾಡಲು ಆರ್ಎಸ್ಎಸ್ ನಿರ್ಧರಿಸಿತ್ತು. ಈ ನಿಟ್ಟಿನಲ್ಲಿ ಬೂತ್ ಮಟ್ಟದಲ್ಲಿ ಪ್ರಚಾರ ಕಾರ್ಯವನ್ನು ಶುರು ಮಾಡಿತ್ತು. ಆದರೆ ಈಗ ಮಂದಿರ ಬಿಟ್ಟು ಪುಲ್ವಾಮಾ ದಾಳಿಯ ಕಡೆಗೆ ಶಿಫ್ಟ್ ಆಗಿದೆಯಂತೆ ಆರ್ಎಸ್ಎಸ್. ಪುಲ್ವಾಮಾ ದಾಳಿಯ ಭೀಕರತೆ ದೇಶವಾಸಿಗಳ ಮನಸ್ಸಲ್ಲಿ ಮಾಡಿದ ಗಾಯವನ್ನ ಇನ್ನೂ ವಾಸಿ ಮಾಡಿಲ್ಲ. ವಾರದ ಹಿಂದೆ ಇದ್ದ ಕಿಚ್ಚು, ರೋಷ, ಆಕ್ರೋಶ ಈಗಲೂ ದೇಶದ ಜನರಲ್ಲಿದೆ.
ಮೋದಿ ಕುತಂತ್ರ ಪಾಕ್ಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನೋ ನಂಬಿಕೆ ದೇಶವಾಸಿಗಳಲ್ಲಿದೆ. ಮೋದಿಯ ಮೇಲೆ ಈ ವಿಚಾರದಲ್ಲಿ ಒತ್ತಡವನ್ನು ಹೇರಲಾಗ್ತಿದೆ. ಪಾಕ್ ವಿರುದ್ಧ ಭಾರತ ಅತಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂದ್ರೆ ಕೇಂದ್ರದಲ್ಲಿ ಸ್ಥಿರ ಸರ್ಕಾರ ಇರಲೇಬೇಕು. ಪುಲ್ವಾಮಾ ದಾಳಿಯ ಹಿನ್ನೆಡೆ ಪಾಕ್ ವಿರುದ್ಧದ ದ್ವೇಷ ದೇಶವಾಸಿಗಳಲ್ಲಿ ಹೆಚ್ಚಾಗಿದ್ರಿಂದ ಮಂದಿರ ಬಿಟ್ಟು ಈ ವಿಷಯಕ್ಕೆ ಹೆಚ್ಚು ಒತ್ತು ಕೊಡಲು ಆರ್ಎಸ್ಎಸ್ನ ಸಭೆಯಲ್ಲಿ ನಿರ್ಧರಿಸಲಾಗಿದೆ ಅನ್ನೋ ಮಾತಿದೆ. ಮಂಗಳವಾರ ಆರ್ಎಸ್ಎಸ್ ವಿದರ್ಭ ಪ್ರಾಂತ ಸಭೆ ನಡೆಸಿದೆ. ಸಂಘ ಪರಿವಾರದ ಎಲ್ಲ 36 ಘಟಕಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಮುಂದಿನ ತಿಂಗಳು ಚುನಾವಣಾ ದಿನಾಂಕ ಘೋಷಣೆಯಾಗಿರೋದ್ರಿಂದ ಪ್ರಚಾರ ಕಾರ್ಯ ಚುರುಕುಗೊಳಿಸಲು ಆರ್ಎಸ್ಎಸ್ ಸದ್ಯ ರಾಷ್ಟಾದ್ಯಂತ ಇಂತಹ ಪ್ರಾದೇಶಿಕ ಮಟ್ಟದ ಸಭೆಗಳನ್ನು ನಡೆಸ್ತಾ ಇದೆ. ಆತಂಕವಾದಿಗಳ ವಿಧ್ವಂಸಕ ಕೃತ್ಯದ ಬಳಿಕ ನಡೆದ ಈ ಸಭೆಯಲ್ಲಿ ಈ ಬಾರಿ ಚುನಾವಣೆಗೆ ರಾಮಮಂದಿರಕ್ಕಿಂತ ಹೆಚ್ಚಾಗಿ ಉಗ್ರವಾದದ ವಿಷಯಕ್ಕೆ ಆದ್ಯತೆ ನೀಡುವ ಕುರಿತು ನಿರ್ಧರಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಹೌದು, ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಭಯೋತ್ಪಾದಕ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇಂತಹ ದಾಳಿಗಳು ನಿಲ್ಲಬೇಕು ಅಂದ್ರೆ ಪಾಕಿಸ್ತಾನವನ್ನ ಕಟ್ಟಿಹಾಕಲೇಬೇಕು. ಇದಕ್ಕೆ ಮೋದಿಯೇ ಸೂಕ್ತ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡುವ ಬಗ್ಗೆ ಆರ್ಎಸ್ಎಸ್ ಸಭೆಯಲ್ಲಿ ಸೂಚನೆ ಕೊಡಲಾಗಿದೆ ಎನ್ನಲಾಗ್ತಿದೆ. ಈ ತಿಂಗಳ ಆರಂಭದಲ್ಲೇ ಆರ್ಎಸ್ಎಸ್ ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡುವ ಉದ್ದೇಶದಿಂದ ಘರ್ ಘರ್ ಮೋದಿ ಎಂಬ ಅಭಿಯಾನವನ್ನ ಶುರು ಮಾಡಿತ್ತು. ಆಗ ರಾಮಮಂದಿರ ವಿಚಾರಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರು. ಆದರೆ ಫೆಬ್ರವರಿ 14ರಂದು ಪುಲ್ವಾಮಾದಲ್ಲಿ ಯೋಧರ ಮೇಲೆ ರಣಭೀಕರ ಉಗ್ರ ದಾಳಿ ನಡೆದ ನಂತರ ತನ್ನ ಅಭಿಯಾನವನ್ನ ಮರುವಿನ್ಯಾಸಗೊಳಿಸಿದೆ ಅಂತ ಹೇಳಲಾಗ್ತಿದೆ. ಈಗ ಪುಲ್ವಾಮಾ ದಾಳಿಯ ಹಿನ್ನೆಲೆ ಮಂದಿರವನ್ನ ಸೈಡಿಗಿಟ್ಟು ಉಗ್ರವಾದವನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳೋಕೆ ಸಂಘ ನಿರ್ಧರಿಸಿದೆ ಅಂತ ಹೇಳಲಾಗ್ತಿದೆ. ಮಂಗಳವಾರದ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಮಾಡಲಾಗಿದೆ ಅನ್ನೋ ಮಾತಿದೆ. ಹಾಗಾದ್ರೆ ಪುಲ್ವಾಮಾ ದಾಳಿಯ ಹಿನ್ನೆಲೆ ಮೋದಿಯ ಅವಶ್ಯಕತೆ ಬಗ್ಗೆ ಅದ್ಯಾವ ರೀತಿ ಜನರನ್ನ ಮನವೊಲಿಸಬೇಕು ಅಂತ ಕೇಸರಿ ಪಡೆ ನಿರ್ಧರಿಸಿದೆ. ಸಂಘ ಪರಿವಾರ ಮೋದಿಯನ್ನ ಮತ್ತೊಮ್ಮೆ ಪಿಎಂ ಮಾಡಲು ಹಾಕಿಕೊಂಡಿರುವ ರಣನೀತಿಗಳು ಏನು ಅನ್ನೋದನ್ನ ಹೇಳ್ತೀನಿ. ಮತ್ತೊಂದು ಬ್ರೇಕ್. ಸದ್ಯ ಕಾಶ್ಮೀರದ ಉಗ್ರವಾದ ಮತ್ತೆ ಭಾರತೀಯರನ್ನ ಬಡಿ ತೆಪ್ಪಿಸಿದೆ. ಕಣಿವೆ ನಾಡಲ್ಲಿ ಶಾಶ್ವತವಾಗಿ ಶಾಂತಿ ನೆಲೆಸುವಂತೆ ಮಾಡಲೇಬೇಕು ಅಂತ ಜನರು ಒತ್ತಾಯಿಸ್ತಾ ಇದ್ದಾರೆ. ಇದಕ್ಕೆ ನರೇಂದ್ರ ಮೋದಿಯವರೊಬ್ಬರೇ ಪರಿಹಾರ ಅಂತ ಆರ್ಎಸ್ಎಸ್ ಜನರಿಗೆ ತಿಳಿಸಿ ಮತ್ತೊಮ್ಮೆ ಗೆಲ್ಲೋ ತಂತ್ರ ಹೆಣೆದಿದೆಯಂತೆ. 70 ವರ್ಷಗಳಿಂದಲೂ ಕಾಶ್ಮೀರ ಹೊತ್ತಿ ಉರಿಯುತ್ತಿದೆ. ದೇಶ ಕಾಯ್ತಿದೆ ಕಾಶ್ಮೀರ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕೆ. ಹೌದು, ಭಾರತದ ಹೊನ್ನ ಮುಕುಟ, ಭೂಲೋಕದ ಸ್ವರ್ಗ ಜಮ್ಮು ಕಾಶ್ಮೀರದ ಸಮಸ್ಯೆ ಇವತ್ತು ನಿನ್ನೆಯದಲ್ಲ. 1947ರಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕಾಶ್ಮೀರಕ್ಕಾಗಿ ಪಾಕ್ ಮತ್ತು ಭಾರತದ ನಡುವೆ ಗಲಾಟೆ ನಡೆದಿದೆ. ಈಗಾಗಲೇ 3-4 ಯುದ್ಧಗಳೇ ನಡೆದು ಹೋಗಿವೆ. ಆದರೂ ಕೂಡ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಮತ್ತೊಂದು ಕಡೆ ಕಣಿವೆ ನಾಡಲ್ಲಿ ಉಗ್ರರ ಮೂಲಕ ರಕ್ತ ಹರಿಸೋ ಸತತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾನೆ ಬಂದಿದೆ. ಮೊನ್ನೆ ಸೇನೆಯ ಮೇಲೆನೆ ಕಂಡು ಕೇಳರಿಯದ ದಾಳಿ ನಡೆದಿತ್ತು. 40 ಯೋಧರು ಹುತಾತ್ಮರಾಗಿದ್ರು. ಇನ್ನು ಸಹಿಸಿಕೊಂಡು ಇರೋಕೆ ಆಗಲ್ಲ. ಕಾಶ್ಮೀರ ಸಮಸ್ಯೆಗೆ ಮುಕ್ತಿ ಕೊಡಿ, ಇನ್ಯಾವತ್ತೂ ಪಾಕಿಸ್ತಾನ ಕಾಶ್ಮೀರ ಬೇಕು ಅಂತ ಬರಬಾರದು, ಅಂಥದ್ದೊಂದು ಪಾಠ ಕಲಿಸಿ ಅಂತ ಮೋದಿಗೆ ದೇಶದ ಜನರು ಹೇಳ್ತಿದ್ದಾರೆ. ಈಗ ಈ ಬಾರಿಯ ಚುನಾವಣೆ ವಿಷಯ ಕೂಡ ಇದೇ ಆಗುವ ಸಾಧ್ಯತೆ ಇದೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ 15-16 ಸರ್ಕಾರಗಳು ಬಂದು ಹೋಗಿವೆ. ಆದರೆ ಕಾಶ್ಮೀರ ಸಮಸ್ಯೆಯನ್ನ ಬಗೆಹರಿಸೋಕೆ ಮಾತ್ರ ಇಲ್ಲಿಯವರೆಗೂ ಸಾಧ್ಯವಾಗಿಲ್ಲ. ಬದಲಾಗಿ ವರ್ಷದಿಂದ ವರ್ಷಕ್ಕೆ ಕಣಿವೆ ನಾಡಿನ ಪರಿಸ್ಥಿತಿ ಬಿಗಡಾಯಿಸ್ತಾನೆ ಹೋಗ್ತಿದೆ. ಈಗ ಪುಲ್ವಾಮಾ ದಾಳಿಯಂತೂ ಭಾರತೀಯರ ಸಹನೆಯನ್ನ ಪರೀಕ್ಷಿಸಿದೆ. ಈ ನಿಟ್ಟಿನಲ್ಲಿ ಆರ್ಎಸ್ಎಸ್ ಭಯೋತ್ಪಾದನಾ ನಿಗ್ರಹವನ್ನೇ ಚುನಾವಣಾ ವಿಷಯ ಮಾಡಿಕೊಳ್ಳಲಿದೆ ಎನ್ನಲಾಗ್ತಿದೆ. ಹಾಗೂ ಈ ಸಮಸ್ಯೆಗೆ ಪರಿಹಾರ ಆಗಬೇಕು ಅಂದ್ರೆ ದೇಶದಲ್ಲಿ ಸ್ಥಿರ ಸರ್ಕಾರ ಇರಬೇಕು. ಹೀಗಾಗಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದು ಸ್ಥಿರ ಸರ್ಕಾರ ಸ್ಥಾಪಿಸಿ ಅಂತ ಜನರಿಗೆ ಮನದಟ್ಟು ಮಾಡುವ ಕೆಲಸವನ್ನ ಆರ್ಎಸ್ಎಸ್ ಪ್ರಚಾರ ಕಾರ್ಯದಲ್ಲಿ ಮಾಡಲಿದೆ ಎನ್ನಲಾಗ್ತಿದೆ. ಬಿಜೆಪಿಯೇತರರ ಮನವೊಲಿಸಲು ತಂತ್ರ. ಒಂದು ಕಡೆ ಕಾಶ್ಮೀರ ವಿಚಾರದಲ್ಲಿ ಸದ್ಯಕ್ಕೆ ಶಾಶ್ವತ ಪರಿಹಾರದ ಅವಶ್ಯಕತೆ ಇದೆ.
ರಾಷ್ಟೀಯತೆಯ ಹಿನ್ನೆಲೆಯಲ್ಲಿ ಬಂದಿರುವ ಮೋದಿಯಿಂದ ಕಾಶ್ಮೀರದ ಉಗ್ರವಾದಕ್ಕೆ ಶಾಶ್ವತ ಪರಿಹಾರ ಸಾಧ್ಯ ಅಂತ ಜನರಿಗೆ ಮನದಟ್ಟು ಮಾಡೋಕೆ ನಿರ್ಧಾರ ಮಾಡಿದೆ. ರಾಮ ಮಂದಿರವನ್ನ ಬಿಟ್ಟು ಈ ಬಾರಿ ಉಗ್ರವಾದದ ವಿಚಾರದಲ್ಲೇ ಬೂತ್ ಮಟ್ಟದಿಂದ ಪ್ರಚಾರ ನಡೆಸೋಕೆ ಕೇಸರಿ ಪಡೆ ನಿರ್ಧರಿಸಿದೆ. ಇದರ ಜೊತೆಗೆ ಸಂಘದ ಸಭೆಯಲ್ಲಿ ಕಾರ್ಯಕರ್ತರಿಗೆ ಮೋದಿ ಸರ್ಕಾರದ 5 ವರ್ಷದ ಸಾಧನೆಗಳನ್ನೊಳಗೊಂಡ ಕರಪತ್ರಗಳನ್ನು ಸಹ ಹಂಚಲಾಗ್ತಿದೆಯಂತೆ. ಅದರಲ್ಲಿ ಕಾಂಗ್ರೆಸ್ ಸರ್ಕಾರದ 50 ವರ್ಷಗಳ ಆಡಳಿತದ ತುಲನಾತ್ಮಕ ರಿಪೋರ್ಟ್ ಇದ್ದು ಇದನ್ನ ಮನೆ ಮನೆಗೂ ತಲುಪಿಸೋ ಜವಾಬ್ದಾರಿ ಕೊಡಲಾಗಿದೆ. ಹಾಗೂ ಈ ಬಾರಿ ಬರೀ ಬಿಜೆಪಿಯತ್ತ ಒಲವು ಹೊಂದಿರುವವರ ಮನೆಗೆ ಮಾತ್ರವಲ್ಲದೆ ಬಿಜೆಪಿಯತ್ತರ ಮನೆಗೆ ಹೋಗಿ ಅವರನ್ನು ಒಲಿಸಿಕೊಳ್ಳಬೇಕು ಅಂತ ನಿರ್ದೇಶನ ನೀಡಲಾಗಿದೆ ಅನ್ನೋ ಮಾತಿದೆ. ಸಂಘದ ರಣನೀತಿ, ಬಿಜೆಪಿ ಪರ ಈಗಾಗಲೇ ಒಲವು ಹೊಂದಿರುವ ಮನೆಗಳಿಗೆ ಮಾತ್ರ ಭೇಟಿ ಕೊಡಬೇಡಿ. ಬಿಜೆಪಿಯತ್ತರ ಪಕ್ಷಗಳ ಪರ ಇರುವವರು, ತಟಸ್ಥ ನಿಲುವು ಹೊಂದಿರುವವರ ಬಳಿಗೂ ಹೋಗಿ. ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡುವುದರಿಂದ ದೇಶಕ್ಕೆ ಏನೆಲ್ಲ ಅನುಕೂಲವಾಗಲಿದೆ ಅನ್ನೋದನ್ನ ಮನದಟ್ಟು ಮಾಡಿಸಿ, ಪದೇ ಪದೇ ಬೆನ್ನು ಬಿದ್ದು ಈ ಕಾರ್ಯವನ್ನ ಮಾಡಿ ಅಂತ ಸಭೆಯಲ್ಲಿ ನಿರ್ದೇಶಿಸಲಾಗಿದೆಯಂತೆ. ಇವು ಸಂಘ ಪರಿವಾರದ ವಿದರ್ಭ ಪ್ರಾಂತ ಸಭೆಯಲ್ಲಿ ಚರ್ಚೆಯಾಗಿರುವ ಸಂಗತಿಯಂತೆ. ರಾಮ ಮಂದಿರಕ್ಕಿಂತ ಹೆಚ್ಚಾಗಿ ಪುಲ್ವಾಮಾ ದಾಳಿಯ ಹಿನ್ನೆಲೆಯಲ್ಲಿ ಉಗ್ರವಾದದ ವಿಚಾರವನ್ನೇ ಹೆಚ್ಚು ಬಳಸಲು ಕೇಸರಿ ಪಡೆ ನಿರ್ಧರಿಸಿದೆ ಎನ್ನಲಾಗ್ತಿದೆ. ಒಟ್ಟಿನಲ್ಲಿ ಈ ಬಾರಿ ಚುನಾವಣೆಯಲ್ಲಿ ರಾಮನ ವಿಚಾರಕ್ಕಿಂತ ಹೆಚ್ಚಾಗಿ ಪುಲ್ವಾಮಾ ದಾಳಿಯೇ ಸದ್ದು ಮಾಡೋದು ಗ್ಯಾರಂಟಿ. ಉಗ್ರವಾದದ ವಿಚಾರದಲ್ಲಿ ಈಗಾಗಲೇ ರಾಜಕೀಯ ತಿಕ್ಕಾಟ ಶುರುವಾಗಿರೋದು ಇದರ ಮುನ್ಸೂಚನೆಯನ್ನ ಕೊಟ್ಟಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. Oh, oh, oh.